ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಿಎಂ ಕಾರ್ಯಕ್ರಮದಲ್ಲಿ ಜೇಬುಗಳ್ಳರ ಕೈ ಚಳಕ ಜೋರಾಗಿದೆ. ಮೂವರ ಬಳಿಯಿದ್ದ 80,000 ರೂಪಾಯಿಯನ್ನ ಕಳುವು ಮಾಡಿದ್ದಾರೆ. ಗುಡಿಸರಗುರು ನಿವಾಸಿ ಕೃಷ್ಣ ಅವರ 25,000, ಸೋಗಲದೊಡ್ಡಿಯ ಬಸವರಾಜ್ ಅವರ 15,000, ಹಾಗಲಹಳ್ಳಿಯ ಶಿವಲಿಂಗಯ್ಯ ಅನ್ನೋರ ಬಳಿಯಿದ್ದ 50,000 ಹಣ ಕಳ್ಳತನ ಆಗಿದೆ. ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರು ಬ್ಯಾರೇಜ್ನಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನ ಮೆರೆದಿದ್ದಾರೆ. ಎಷ್ಟು ಹೋಯ್ತಣ್ಣ? ಗಮನಿಸ್ತಾ ಇದ್ದೀರಾ, ಜೇಬಿಂದ ಅದು ಯಾವ ರೀತಿ ಕಳ್ಳತನ ಮಾಡಿದ್ರು, ಇವ್ರಿಗದ ಅರಿವಿಗೆ ಬರ್ಲಿಲ್ವೋ ಗೊತ್ತಿಲ್ಲ. ಇಲ್ಲಿ ಸಿಎಂ ಕಾರ್ಯಕ್ರಮದಲ್ಲಿ ಜೇಬುಗಳ್ಳರು ಯಾವ ರೀತಿ ಕೈಚಳಕವನ್ನ ತೋರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ಪಾಪ ಜೇಬಿಂದನೇ ಕತ್ತರಿ ಹಾಕಿದ್ದಾರೆ, ಏನ್ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ. ಅಲ್ಲಿಂದ 80,000 ಹಣವನ್ನ ಕಳ್ಳತನ ಮಾಡಿದ್ದಾರೆ.